ಇನ್ಶೂರೆನ್ಸ್ ಶಾಪಿಂಗ್ ಮಾಲ್ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಇವತ್ತು. ಇನ್ಶೂರೆನ್ಸ್ ಶಾಪಿಂಗ್ ಮಾಲ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಎಲ್ಲಾ ಲೈಫ್ ಇನ್ಶೂರೆನ್ಸ್ ಪಾಲಿಸೀಸು, ಎಲ್ಲಾ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸೀಸು ಮತ್ತೆ ಎಲ್ಲಾ ಜನರಲ್ ಇನ್ಶೂರೆನ್ಸ್ ಪಾಲಿಸೀಸು ನಿಮ್ಗೆ ಒಂದೇ ಕಡೆ ಸಿಗುವಂತ ವ್ಯವಸ್ಥೆ ಇದೆ ಈ ಇನ್ಶೂರೆನ್ಸ್ ಶಾಪಿಂಗ್ ಮಾಲ್. ಇದಕ್ಕೆ ಭೀಮಾ ಸುಗಮ್ ಅಂತ ಕರೀತಾರೆ. ಈ ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ, ಬನ್ನಿ ಈ ವಿಡಿಯೋನ ಪೂರ್ತಿ ನೋಡೋಣ. ನಮಸ್ತೆ, ನನ್ನ ಹೆಸರು ಗುರು. ಸೊ ಇವತ್ತಿನ ಟಾಪಿಕ್ ಭೀಮಾ ಸುಗಮ್. ಭೀಮಾ ಸುಗಮ್ ಅಂದ್ರೆ ಏನಪ್ಪ ಅಂತಂದ್ರೆ, ಇಟ್ಸ್ ಎ ಪ್ಲಾಟ್ಫಾರ್ಮ್ ಇಂಟ್ರೊಡ್ಯೂಸ್ಡ್ ಬೈ ಅಂಡ್ ಅಪ್ರೂವ್ಡ್ ಬೈ ಅನ್ IRDA. ಸೊ IRDA ಬಂದು ನಾನು ಲಾಸ್ಟ್ ಟೈಮ್ ಹೇಳಿರೋ ರೀತಿ ಇನ್ಶೂರೆನ್ಸ್ ರಿಲೇಟೆಡ್ ಡೆವಲಪ್ಮೆಂಟ್ ಅಥಾರಿಟಿ. ಇದೊಂದು ಹೊಸ ಸಿಸ್ಟಮ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೆ. ಇದಕ್ಕೆ ಭೀಮಾ ಸುಗಮ್ ಅಂತ ಕರೀತಾರೆ. ಇದು ಆಲ್ರೆಡಿ IRDA ಅಪ್ರೂವಲ್ ಆಗಿದೆ. ಈ ಭೀಮಾ ಸುಗಮ್ ಪ್ಲಾಟ್ಫಾರ್ಮ್ ಏನಪ್ಪಾ ಅಂತಂದ್ರೆ, ಎಲ್ಲಾ ಇನ್ಶೂರೆನ್ಸ್ ಪಾಲಿಸೀಸು ನಿಮ್ಗೆ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಸಿಗುವಂತ ಒಂದು ವ್ಯವಸ್ಥೆ ಮಾಡಿಕೊಡ್ತಾ ಇದೆ. ಈ ಎಲ್ಲಾ ಇನ್ಶೂರೆನ್ಸ್ ಪಾಲಿಸೀಸ್ ಯಾವ್ದಪ್ಪ ಅಂದ್ರೆ, ಲೈಫ್ ಇನ್ಶೂರೆನ್ಸ್ ಪಾಲಿಸೀಸ್ ಆಗ್ಬಹುದು, ಹೆಲ್ತ್ ಇನ್ಶೂರೆನ್ಸ್ ಪಾಲಿಸೀಸ್ ಆಗ್ಬಹುದು, ಅದಲ್ಲದೆ ಜನರಲ್ ಇನ್ಶೂರೆನ್ಸ್ ಪಾಲಿಸೀಸ್ ಕೂಡ ಆಗ್ಬಹುದು. ಎಲ್ಲಾ ಇನ್ಶೂರೆನ್ಸ್ ಪಾಲಿಸೀಸು ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಸಿಗುತ್ತೆ. ಸೊ ಸಿಂಪಲ್ ಆಗಿ ಹೇಳೋದಾದ್ರೆ, ಈ ಭೀಮಾ ಸುಗಮ್ ಒಂದ್ ರೀತಿ ಶಾಪಿಂಗ್ ಮಾಲ್ ಇದ್ದಾಗೆ. ಸೊ ಶಾಪಿಂಗ್ ಮಾಲ್ ಏನಪ್ಪಾ ಅಂತಂದ್ರೆ, ಒಂದ್ ಕಡೆ ಶಾಪಿಂಗ್ ಮಾಲ್ ನಾವ್ ಎಂಟ್ರಿ ಆದ್ರೆ ನಮ್ಗೆ ಅವಶ್ಯಕತೆ ಇರೋ ಎಲ್ಲಾ ವಸ್ತುಗಳು ಒಂದೇ ಕಡೆ ಸಿಗುತ್ತೆ. ಸೊ ನಾವೇ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಸೊ ಅದೇ ರೀತಿ ಭೀಮಾ ಸುಗಮ್ ಕೂಡ ಅಷ್ಟೇ. ನಿಮ್ಗೆ ಈ ಪ್ಲಾಟ್ಫಾರ್ಮ್ ಬಂದು ಇನ್ಶೂರೆನ್ಸ್ ಶಾಪಿಂಗ್ ಮಾಲ್ ಇದ್ದಾಗೆ. ಈ ಇನ್ಶೂರೆನ್ಸ್ ಶಾಪಿಂಗ್ ಮಾಲ್ ಏನಪ್ಪಾ ಅಂತಂದ್ರೆ, ನೀವೇ ಎಂಟ್ರಿ ಆಗಿ ಯಾವ್ಯಾವ ಪ್ರಾಡಕ್ಟ್ ಬೇಕು, ಏನ್ ಬೇಕು ಅಂತ ಚೂಸ್ ಮಾಡಿ ಪರ್ಚೇಸ್ ಮಾಡುವಂತ ಪ್ರಾವಿಷನ್ ನ ಒಂದು ವ್ಯವಸ್ಥೆನ ಈ ಭೀಮಾ ಸುಗಮ್ ಕಲ್ಪಿಸ್ಕೊಡ್ತಾ ಇದೆ. ಈ ಭೀಮಾ ಸುಗಮ್ ಗೆ ಲಿಂಕ್ ಆಗ್ಬೇಕು ಅಂತಂದ್ರೆ, ಆಧಾರ್ ಕಾರ್ಡ್ ನಂಬರ್ ಮುಖಾಂತರ ಲಿಂಕ್ ಮಾಡ್ಕೊಳ್ತಾರೆ. ಸೊ ಆಧಾರ್ ಕಾರ್ಡ್ ನಂಬರ್ ಮುಖಾಂತರ ಲಿಂಕ್ ಆಗಿದಾದ್ಮೇಲೆ ನಿಮ್ಮ KYC ಅಪ್ಡೇಟ್ ಆಗುತ್ತೆ. ಇದಕ್ಕೆ EIA ಎಲೆಕ್ಟ್ರಾನಿಕ್ ಇನ್ಶೂರೆನ್ಸ್ ಅಕೌಂಟ್ ಅನ್ನೋದೇನಿದೆ, ಇದು ಮ್ಯಾಂಡೇಟರಿ ಇದೆ. ಇಲ್ಲಿ ತನಕ ಬೇಕಿದ್ರೆ ನೀವು EIA ಅಕೌಂಟ್ ಮುಖಾಂತರ ಇನ್ಶೂರೆನ್ಸ್ ಪರ್ಚೇಸ್ ಮಾಡಬಹುದಿತ್ತು, ಅವ್ರ ಫಿಸಿಕಲ್ ಡಾಕ್ಯುಮೆಂಟ್ಸ್ ನ ಸಬ್ಮಿಟ್ ಮಾಡಿ ಪಾಲಿಸೀಸ್ ನ ಪರ್ಚೇಸ್ ಮಾಡಬಹುದಿತ್ತು. ಬಟ್ ಇನ್ ಮುಂದೆ EIA ಅಕೌಂಟ್ ಇಲ್ಲದೆ ನೀವು ಇನ್ಶೂರೆನ್ಸ್ ಪಾಲಿಸೀಸ್ ನ ಪರ್ಚೇಸ್ ಮಾಡೋದಿಲ್ಲ ಭೀಮಾ ಸುಗಮ್ ಪ್ಲಾಟ್ಫಾರ್ಮ್ ಮುಖಾಂತರ. ಸೊ ಈ ಸಿಸ್ಟಮ್ ನ ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಈ EIA ಅಕೌಂಟ್ ಇಲ್ಲಪ್ಪ ಓಪನ್ ಮಾಡಬೇಕು ಅಂತಂದ್ರೆ ರೆಪಾಸಿಟರೀಸ್ ಹತ್ರ, ರೆಪಾಸಿಟರೀಸ್ ಅಂತ ಯಾರಿದ್ದಾರೆ, NSDL ಈ ಡಿಮೆಟ್ ಅಕೌಂಟ್ ಓಪನ್ ಮಾಡೋ ರೀತಿ EIA ಅಕೌಂಟ್ ಕೂಡ ಓಪನ್ ಮಾಡ್ಬೇಕಾಗಿ ಬರುತ್ತೆ. ಈ ಅಕೌಂಟ್ ಮುಖಾಂತರ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿದಾದ್ಮೇಲೆ KYC ಡಾಕ್ಯುಮೆಂಟ್ ಅಪ್ಡೇಟ್ ಆಗಿರುತ್ತೆ. ಸೊ ನೀವು ಫ್ಯೂಚರ್ ಪಾಲಿಸೀಸ್ ನ ಲಾಗಿನ್ ಮಾಡೋದು, ಕ್ಲೇಮ್ ಪ್ರೋಸೆಸ್ ಮಾಡೋದೆಲ್ಲಾನು ಈ ಭೀಮಾ ಸುಗಮ್ ಪ್ಲಾಟ್ಫಾರ್ಮ್ ಮುಖಾಂತರ ಮಾಡಬಹುದು. ಸೊ ಬನ್ನಿ ಭೀಮಾ ಸುಗಮ್ ಅಲ್ಲಿ ಏನೆಲ್ಲ ಮಾಡಬಹುದು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಪಾಲಿಸಿ ಪರ್ಚೇಸ್ ಮಾಡಬಹುದು, ಎರಡನೇದು ಕ್ಲೈಮ್ ಸೆಟಲ್ಮೆಂಟ್, ಮೂರನೇದು ಏಜೆಂಟ್ ಪೋರ್ಟಬಿಲಿಟಿ, ನಾಲ್ಕನೇದು ಪಾಲಿಸಿ ಪೋರ್ಟಬಿಲಿಟಿ. ಸೊ ಈ ನಾಲ್ಕು ಬೆನಿಫಿಟ್ಸ್ ಅಥವಾ ನಾಲ್ಕು ಫೀಚರ್ಸ್ ಏನಿದೆ, ಈ ಫೀಚರ್ಸ್ ನಿಮ್ಗೆ ಭೀಮಾ ಸುಗಮ್ ಅಂಡರ್ ಸಿಗುತ್ತೆ. ಸೊ ಮೊದಲನೇದಾಗಿ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಪಾಲಿಸಿ ಪರ್ಚೇಸ್, ಪಾಲಿಸಿ ಪರ್ಚೇಸ್ ಅಂದ್ರೆ ಏನಪ್ಪ ಅಂತಂದ್ರೆ, ನಿಮಗೆ ಬೇಕಾದಂತ ಪಾಲಿಸೀಸ್ ನ ಭೀಮಾ ಸುಗಮ್ ಪ್ಲಾಟ್ಫಾರ್ಮ್ ಮುಖಾಂತರ ನೀವು ಪಾಲಿಸೀಸ್ ನ ಪೈ ಮಾಡಬಹುದು. ಈ ಪಾಲಿಸೀಸ್ ಏನಪ್ಪ ಇದೆ ಅಂತಂದ್ರೆ, ಲೈಫ್ ಇನ್ಶೂರೆನ್ಸ್ ಪಾಲಿಸೀಸ್ ಆಗ್ಬಹುದು, ಹೆಲ್ತ್ ಇನ್ಶೂರೆನ್ಸ್ ಪಾಲಿಸೀಸ್ ಆಗ್ಬಹುದು, ಮತ್ತೆ ಜನರಲ್ ಇನ್ಶೂರೆನ್ಸ್ ಪಾಲಿಸೀಸ್ ಕೂಡ ಆಗ್ಬಹುದು. ಎಲ್ಲಾ ಪಾಲಿಸೀಸ್ ಮೂರನ್ನು ಒಂದೇ ಕಂಪನಿ ಬೇಕಾದ್ರೂ ನೀವು ಬೈ ಮಾಡಬಹುದು. ಅಥವಾ ನಿಮಗೆ ಬೇಕಾಗಿರುವಂತ ಪ್ರಾಡಕ್ಟ್ಸ್ ಯಾವ್ದಿದೆ, ಯಾವ್ದು ಇಷ್ಟ ಆಗುತ್ತೆ, ಯಾವ್ದು ನಿಮ್ಗೆ ಬೆನಿಫಿಷಿಯಲ್ ಅನ್ಸುತ್ತೋ ಆ ಪ್ರಾಡಕ್ಟ್ ನ ಭೀಮಾ ಸುಗಮ್ ಪ್ಲಾಟ್ಫಾರ್ಮ್ ಮುಖಾಂತರ ಬೈ ಮಾಡ್ಬೇಕಾಗಿ ಬರುತ್ತೆ. ಸೊ ಇದಲ್ಲದೆ ಎರಡನೇದು ಬಂದು ಕ್ಲೈಮ್ ಸೆಟಲ್ಮೆಂಟ್. ಸೊ ಇಲ್ಲಿ ತನಕ ಫಿಸಿಕಲ್ ಡಾಕ್ಯುಮೆಂಟ್ಸ್ ನ ಸಬ್ಮಿಟ್ ಮಾಡಿ ಟೈಮ್ ಟು ಟೈಮ್ ನ ಕ್ಲೈಮ್ ಸೆಟಲ್ಮೆಂಟ್ ಮಾಡ್ಕೊಳ್ತಾ ಇದೀವಿ. ಇನ್ ಮುಂದೆ EIA ಅಕೌಂಟ್ ಇರೋದ್ರಿಂದ ಕ್ಲೈಮ್ ಸೆಟಲ್ಮೆಂಟ್ ಡಿಜಿಟಲ್ ಆಗಿ ಆನ್ಲೈನ್ ಮುಖಾಂತರನೇ ಪ್ರೋಸೆಸ್ ಆಗುತ್ತೆ. ಇದು ಇನ್ ಟೈಮ್ ಅಲ್ಲಿ ಮತ್ತೆ ಸಂಬಂಧಪಟ್ಟವರಿಗೆ ಕರೆಕ್ಟ್ ಆಗಿ ಸೆಟಲ್ಮೆಂಟ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಭೀಮಾ ಸುಗಮ್ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಜೊತೆಗೆ ಈ ಕ್ಲೈಮ್ ಸೆಟಲ್ಮೆಂಟ್ ಪ್ರೋಸೆಸ್ ಗೆ ಪ್ರತಿ ಸಲ ನೀವು ಫಿಸಿಕಲ್ ಡಾಕ್ಯುಮೆಂಟ್ಸ್ ಕೊಡುವಂತ ಅವಶ್ಯಕತೆ ಇರೋದಿಲ್ಲ. ಒಂದ್ ಸಲ ಆಧಾರ್ ಲಿಂಕ್ ಆಗಿದಾದ್ಮೇಲೆ KYC ಡಾಕ್ಯುಮೆಂಟ್ಸ್ ಮುಖಾಂತರ, ಸೊ ನಿಮ್ಮ OTP ಅಥವಾ ಮೇ ಬಿ ಬಯೋಗ್ರಾಫಿಕ್ ವೆರಿಫಿಕೇಶನ್ ಮುಖಾಂತರ ಕ್ಲೈಮ್ ಸೆಟಲ್ಮೆಂಟ್ ಫ್ಯೂಚರ್ ಅಲ್ಲಿ ಪ್ರೋಸೆಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಮೂರನೇದು ಬಂದು ಏಜೆಂಟ್ ಪೋರ್ಟಬಿಲಿಟಿ. ಏಜೆಂಟ್ ಪೋರ್ಟಬಿಲಿಟಿ ಅಂದ್ರೆ ಸ್ವಲ್ಪ ಟಫ್ ಜಾಬ್, ಯಾಕಂದ್ರೆ ಕನ್ಸೆಂಟ್ ಬೇಕು. ಏಜೆಂಟ್ ಸರ್ವಿಸ್ ಸರಿ ಇಲ್ಲ ಅಂತಂದಾಗ ನೀವು ಒಂದರಿಂದ ಇನ್ನೊಂದ್ ಕಡೆ ಸ್ವಿಚ್ ಮಾಡ್ಕೊಳ್ಳೋ ಆಪ್ಷನ್ ಇರುತ್ತೆ, ಬಟ್ ಇಲ್ಲಿ ತನಕ ಅದಿರಲಿಲ್ಲ. ಬಟ್ ಇದರಲ್ಲಿ ದುರುಪಯೋಗ ಆಗುವಂತ ಬಟ್ ಮಿಸ್ಯೂಸ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ದಯವಿಟ್ಟು ಕಸ್ಟಮರ್ಸ್ ಸರ್ವಿಸ್ ಸರಿ ಇಲ್ಲ ಅಂದಾಗ ಜನೈನ್ ರೀತಿಯಲ್ಲಿ ಅಪ್ರೋಚ್ ಮಾಡಿದ್ರೆ ಈವನ್ ಅಡ್ವೈಸರ್ಸ್ ಕೂಡ ಅಥವಾ ಏಜೆಂಟ್ಸ್ ಕೂಡ ಯಾವ್ದೇ ರೀತಿ ತೊಂದರೆ ಆಗೋದಿಲ್ಲ, ನಷ್ಟ ಆಗೋದಿಲ್ಲ. ಮೋರ್ ಆಫ್ ಇನ್ನೊಂದು ಅಡ್ವೈಸರ್ಸ್ ಕೂಡ ಅಷ್ಟೇ, ದೇ ಶುಡ್ ಬಿ ವೆರಿ ಪ್ರೊಫೆಷನಲ್. ಸೊ ಪ್ರೊಫೆಷನಲ್ ಆಗಿ ವರ್ಕ್ ಮಾಡಿ ಸಂಬಂಧಪಟ್ಟಂಗೆ ಸರ್ವಿಸ್ ಏನ್ ಕೊಡಬೇಕು ಅದನ್ನೆಲ್ಲ ಕೊಡ್ತಾ ಬಂದ್ರೆ ಈ ಏಜೆಂಟ್ ಪೋರ್ಟಬಿಲಿಟಿ ಆಪ್ಷನ್ ಸಿಗೋದಿಲ್ಲ. ಯಾಕೆ ಅಂತಂದ್ರೆ ನಾವು ಕೂಡ ಅಷ್ಟೇ, ಇದಕ್ಕೆ ಮುಂಚೆ ಟೆಲಿಕಾಮ್ ಇಂಡಸ್ಟ್ರಿ ಅಂತ ಬಂದಾಗ ಮೊಬೈಲ್ ಪೋರ್ಟಬಿಲಿಟಿ ಅವ್ರ ಸಿಮ್ ಪೋರ್ಟಬಿಲಿಟಿ ಅಂತ ಬಂದಾಗ ನಾವೇ ಸಾಕಷ್ಟು ಕಡೆ ಸ್ವಿಚ್ ಆಗಿದೀವಿ ಬಿಕಾಸ್ ಆಫ್ ನೆಟ್ವರ್ಕ್ ಎರರ್. ಸೊ ಇಲ್ಲಿ ಆ ರೀತಿ ಆಗದೆ ಇರೋ ರೀತಿ ಅಡ್ವೈಸರ್ಸ್ ಕೇರ್ ತಗೊಂಡ್ರೆ ಏಜೆಂಟ್ ಪೋರ್ಟಬಿಲಿಟಿ ಅಷ್ಟು ಅವಶ್ಯಕತೆ ಇರೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಸೊ ಮೇ ಬಿ ಇದು ಎಷ್ಟು ಮಟ್ಟಿಗೆ
ಯೂಸ್ ಆಗುತ್ತೆ ಅಥವಾ ವರ್ಕ್ ಆಗುತ್ತೆ ಅಂದ್ರೆ ಅದು ಅದರ ಕಸ್ಟಮರ್ಸ್ ಗೆ ಬಿಟ್ಟಿದ್ದು ಅವ್ರು ಮೇ ಬಿ ಫ್ಯೂಚರ್ ಅಲ್ಲಿ ನೋಡೋಣ ಅದನ್ನ. ಸೊ ನಾಲ್ಕನೇದು ಪಾಲಿಸಿ ಪೋರ್ಟಬಿಲಿಟಿ. ಪಾಲಿಸಿ ಪೋರ್ಟಬಿಲಿಟಿ ಏನಪ್ಪಾ ಅಂದ್ರೆ ಯಾವ್ದೋ ಒಂದು ಕಂಪ್ನಿ ಪಾಲಿಸಿ ಮಾಡಿಸಿರ್ತಾರೆ ಅದು ಚೆನ್ನಾಗಿರಲ್ಲ ಅಂತ ಅನ್ಸುತ್ತೆ, ಅದೇ ಪಾಲಿಸಿನ ಇನ್ನೊಂದು ಕಂಪ್ನಿಗೆ ಪೋರ್ಟ್ ಮಾಡ್ಕೊಳ್ತೀವಿ ಅನ್ನೋ ಒಂದು ಆಪ್ಷನ್ಸ್ ಇಡುವಂತ ಒಂದು ಪಾಲಿಸಿ ಪೋರ್ಟಬಿಲಿಟಿ ಇದು. ಬಟ್ ಇದು ಕೂಡ ಅಷ್ಟೇ, ಅಲ್ಲಿನ ಫೀಚರ್ಸ್ ಬೆನಿಫಿಟ್ಸ್ ಇದೆಲ್ಲ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಸೊ ಒಂದೇ ತರದ ಪಾಲಿಸಿ ಇನ್ನೊಂದು ಕಂಪ್ನಿ ಸಿಗುತ್ತಾ ಸಿಗಲ್ವಾ, ಸೊ ಇದೆಲ್ಲ ಚಾಲೆಂಜಸ್ ಇದೆ. ಈ ಎಲ್ಲಾ ಚಾಲೆಂಜಸ್ ನ ಫೇಸ್ ಮಾಡ್ತಾ ವಿಮಾಸು ಕಂಪ್ನಿ ಇಂಟ್ರೊಡ್ಯೂಸ್ ಮಾಡ್ತಿದೆ. ಬಟ್ ಫ್ಯೂಚರ್ ಅಲ್ಲಿ ಎಷ್ಟು ಮಟ್ಟಿಗೆ ಇದು ಯೂಸ್ ಆಗುತ್ತೆ, ಎಫೆಕ್ಟಿವ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕಾದ್ ನೋಡ್ಬೇಕಾಗಿ ಬರುತ್ತೆ. ಅದಲ್ಲದೆ ಫಸ್ಟ್ ಟೂ ಆಪ್ಷನ್ಸ್ ಏನಿದೆ, ಆನ್ಲೈನ್ ಪಾಲಿಸಿ ಪರ್ಚೇಸ್ ಮಾಡುವಂತದ್ದು, ಕ್ಲೈಮ್ ಸೆಟಲ್ಮೆಂಟ್ ಆಗ್ಬಹುದು, ಇದರಿಂದ ಕಸ್ಟಮರ್ಸ್ ಗೆ ಬಹಳಷ್ಟು ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶ. ಸೊ ಎಲ್ರಿಗೂ ಬೆನಿಫಿಟ್ ಆಗುತ್ತೆ ಅನ್ನೋ ಆಂಗಲ್ ಇಂದ ಇದನ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಸೊ ಇದರಲ್ಲಿ ಯಾರೆಲ್ಲ ಸ್ಟೇಕ್ ಹೋಲ್ಡರ್ಸ್ ಇದಾರಪ್ಪ ಅಂತಂದ್ರೆ, ಸೊ ಈ ಭೀಮಾ ಸುಗಮ್ ಪ್ಲಾಟ್ಫಾರ್ಮ್ ಅಲ್ಲಿ ಲೈಫ್ ಇನ್ಶೂರೆನ್ಸ್ ಕೌನ್ಸಿಲ್ 30% ಶೇರ್ ಇರುತ್ತೆ, 25 crores ಇನ್ವೆಸ್ಟ್ಮೆಂಟ್ ಮಾಡಿದಿರುತ್ತೆ. ಸೊ ಜನರಲ್ ಇನ್ಶೂರೆನ್ಸ್ ಕೌನ್ಸಿಲ್ ಏನಿದೆ 30% ಸ್ಟೇಕ್ ಇರುತ್ತೆ, ಅಗೇನ್ 25 crores ಇನ್ವೆಸ್ಟ್ಮೆಂಟ್ ಮಾಡ್ತಿದೆ. ಮತ್ತೆ ಆನ್ಲೈನ್ PSBs ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಏನಿದೆ ಇದರದ್ದು 35% ಸ್ಟೇಕ್ ಇರುತ್ತೆ, 30 crores ಇನ್ವೆಸ್ಟ್ಮೆಂಟ್ ಮಾಡ್ತಿದೆ. ಅದಲ್ಲದೆ ಬ್ರೋಕರ್ಸ್ ಯಾರಿದ್ದಾರೆ ಆ ಬ್ರೋಕರ್ಸ್ ಕೂಡ 5% ಸ್ಟೇಕ್ ಇದೆ, ಅವರು 3 crores ಇನ್ವೆಸ್ಟ್ಮೆಂಟ್ ಮಾಡಿ ಈ ಭೀಮಾ ಸುಗಮ್ ಪ್ಲಾಟ್ಫಾರ್ಮ್ ನ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಸೊ ಇಟ್ಸ್ ಎನ್ ವೆಲ್ ಆರ್ಗನೈಸ್ಡ್ ಸಿಸ್ಟಮ್ ಅಂತ ಅನ್ಸುತ್ತೆ. ಬಟ್ ಇದನ್ನ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಸಾಕಷ್ಟು ಚಾಲೆಂಜಸ್ ಇದೆ, ಎಸ್ಪೆಷಲಿ ಇನ್ ಇಂಡಿಯಾ ಅಂತ ಹೇಳ್ಬೇಕಾದ್ರೆ ಸಾಕಷ್ಟು ರೂರಲ್ ಕಂಟ್ರೀಸ್ ಅಲ್ಲಿ ಸಾಕಷ್ಟು ಕಡೆ ಸೊ ತುಂಬಾ ಚಾಲೆಂಜಸ್ ಅಂತ ಅನ್ಸುತ್ತೆ. ಬಟ್ ಆದ್ರೂ ಈ ಸಿಸ್ಟಮ್ ಇಂದ ಸಾಕಷ್ಟು ಜನಕ್ಕೆ ಹೆಲ್ಪ್ ಆಗ್ಬಹುದು, ಅದೇ ರೀತಿ ಅನಾನುಕೂಲನೂ ಆಗ್ಬಹುದು. ಇಟ್ ಡಿಪೆಂಡ್ಸ್, ಯಾವ್ದೇ ಒಂದು ಹೊಸ ಸಿಸ್ಟಮ್ ತರಬೇಕಾದ್ರೆ ಚೇಂಜಸ್ ಅಲ್ಲಿ ಪ್ಲಸ್ ಮೈನಸ್ ಅಂತ ಇದೇ ಇರುತ್ತೆ. ಸೊ ಲೆಟ್ಸ್ ವೇಟ್ ಫಾರ್ ಇಟ್ ಅಂಡ್ ವಿಲ್ ಸಿ ಹೌ ಇಟ್ಸ್ ಗೋಯಿಂಗ್ ಟು ಬೆನಿಫಿಟ್ ದ ಕಸ್ಟಮರ್ ಆಸ್ ವೆಲ್ ಆಸ್ ದ ಸೊಸೈಟಿ ಅಂತಾನೆ ಹೇಳ್ಬಹುದು. ಸೊ ಇದು ಭೀಮಾ ಸುಗಮ್. ಈ ಭೀಮಾ ಸುಗಮ್ ಇಂದ ಏನೆಲ್ಲ ಏನಿ ಬೆನಿಫಿಟ್ಸ್ ಆಗ್ಬೋದಪ್ಪ ಅಂತಂದ್ರೆ, ಸೊ ಇಲ್ಲಿ ತನಕ ಏನ್ ಫಿಸಿಕಲ್ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ಲಿಕ್ಕೆ ಆಪ್ಷನ್ಸ್ ಇತ್ತೋ ಈ ಫಿಸಿಕಲ್ ಡಾಕ್ಯುಮೆಂಟ್ಸ್ ಗೆ ನೆಕ್ಸ್ಟ್ ಆಪ್ಷನ್ ಇರೋದಿಲ್ಲ. ಜೊತೆಗೆ ಕ್ಲೈಮ್ ಸೆಟಲ್ಮೆಂಟ್ ಆಗ್ಬೋದು, ಅದು ಈಸಿಯಾಗಿ ಆಗುತ್ತೆ. ಮತ್ತೆ ಅಂಡರ್ ರೈಟಿಂಗ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಪಾಲಿಸಿ ಕನ್ಕ್ಲೂಡ್ ಮಾಡಬೇಕಾದ್ರೆ ಬರ್ತಾ ಇದ್ದಂತ ಚಾಲೆಂಜಸ್ ಏನಿತ್ತು ಅದು ಸಿಂಪ್ಲಿಫೈ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅದಲ್ಲದೆ ಸೊ ಪಾಲಿಸಿ ಲಾಗಿನ್ ಮಾಡ್ಲಿಕ್ಕೂ ಕೂಡ ಆನ್ಲೈನ್ ಅಲ್ಲೇ ಪಾಲಿಸಿ ಲಾಗಿನ್ ಮಾಡೋದ್ರಿಂದ ಬಹಳ ಈಸಿಯಾಗಿ ಮತ್ತೆ ಎಫೆಕ್ಟಿವ್ ಆಗಿ ಸೊ ಕಸ್ಟಮರ್ಸ್ ಚೂಸ್ ಮಾಡಬಹುದು ಯಾವ ಪಾಲಿಸಿ ಬೇಕು, ಅದ್ರ ಫೀಚರ್ಸ್ ಏನು ಎಲ್ಲ ಡಿಸೈಡ್ ಮಾಡಿ ಮಾಡೋದ್ರಿಂದ ಮಿಸ್ ಸೆಲ್ಲಿಂಗ್ ಆಗುವಂತದ್ದು ಮೇ ಬಿ ಎಟ್ಸೆಟ್ರಾ, ಕಸ್ಟಮರ್ ನನಗೆ ಮ್ಯಾಚ್ ಆಗಿಲ್ಲ ಅಂತ ಹೇಳುವಂತ ಚಾನ್ಸಸ್ ಏನಿದೆ ಅದು ಕೂಡ ಹೋಗುತ್ತೆ, ಅವ್ರ ಮಿಸ್ಕನ್ಸೆಪ್ಷನ್ ಏನಿತ್ತು ಅದು ಕೂಡ ನಿಂತೋಗುತ್ತೆ ಅನ್ನೋ ಆಂಗಲ್ ಮುಖಾಂತರ ಭೀಮಾ ಸುಗಮ್ ಒಳ್ಳೇದು ಅಂತ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಸೊ ಸ್ನೇಹಿತರೆ, ಇದು ಹೊಸ ಸಿಸ್ಟಮ್ ಅದೇ ಅಲ್ಲದೆ ಅಷ್ಟೇ ಅಲ್ಲದೆ ಇದು ಚಾಲೆಂಜಿಂಗ್ ವಿಷಯ ಕೂಡ, ಸಾಕಷ್ಟು ಚಾಲೆಂಜಸ್ ಫೇಸ್ ಮಾಡ್ಬೇಕಾಗಿ ಬರುತ್ತೆ. ಆದ್ರೂ ಈ ಸಿಸ್ಟಮ್ ಇಂದ ಕಸ್ಟಮರ್ಸ್ ಗೆ ಅಥವಾ ಪಾಲಿಸಿ ಹೋಲ್ಡರ್ಸ್ ಗೆ ಒಳ್ಳೇದಾಗತ್ತೆ, ಬೇರೆ ಏಜೆಂಟ್ ಕಮ್ಯುನಿಟಿ ಕೂಡ ಸರ್ವಿಸ್ ವರ್ಕ್ ಕೂಡ ಈಸಿ ಆಗುತ್ತೆ ಒಳ್ಳೇದಾಗತ್ತೆ ಅನ್ನೋದಾದ್ರೆ ತೊಂದರೆ ಏನಿಲ್ಲ, ಇದನ್ನ ಕಾದ್ ನೋಡೋಣ. ಸೊ ಇದೇ ರೀತಿ ಹೊಸ ಸಿಸ್ಟಮ್ ನ ಕಂಪೇರ್ ಮಾಡಬೇಕಾದ್ರೆ ಲೇಟೆಸ್ಟ್ ಯೂಸ್ ಮಾಡಿರುವಂತದ್ದು UPI ಸಿಸ್ಟಮ್, ಎಲ್ಲ ಆನ್ಲೈನ್ ಪೇಮೆಂಟ್ಸ್ ಅಂತ. ಮೊದಲು ಎಲ್ಲಿ ಕ್ಯಾಶ್ ಪೇಮೆಂಟ್ಸ್ ಅಂತ ಎಲ್ಲರೂ ವೇಟ್ ಮಾಡ್ತಾ ಇದ್ವಿ, ಎಲ್ಲರೂ ಅದಕ್ಕೆ ಅಡಾಪ್ಟ್ ಆಗಿದೀವಿ. ಈಗ ಎಸ್ಪೆಷಲಿ ಎಲ್ಲರೂ UPI ಮೇಲೆ ಡಿಪೆಂಡ್ ಆಗಿದ್ದೀವಿ, UPI ಟ್ರಾನ್ಸಾಕ್ಷನ್ಸ್ ಹೆಚ್ಚಿಗೆ ಆಗ್ತಿದೆ, ಮೇ ಬಿ ಇದೇ ರೀತಿ ಕೂಡ ಭೀಮಾ ಸುಗಮ್ ಆಗ್ಬಹುದು ಗೊತ್ತಿಲ್ಲ. ಸೊ ಇದನ್ನ ಕಾದ್ ನೋಡ್ಬೇಕಾಗಿ ಬರುತ್ತೆ. ಎನಿವೇ, ಭೀಮಾ ಸುಗಮ್ ಅಲ್ಲಿ ಯಾರೆಲ್ಲ ಸ್ಟೇಕ್ ಹೋಲ್ಡರ್ಸ್ ಇದಾರೆ ಅಷ್ಟು ಜನ ಈ ಭೀಮಾ ಸುಗಮ್ ನ ಆಕ್ಸೆಸ್ ಮಾಡಬಹುದು. ಅದ್ರ ಜೊತೆಯಲ್ಲಿ ಯಾರೆಲ್ಲ ಆಕ್ಸೆಸ್ ಮಾಡಬಹುದಪ್ಪ ಅನ್ನೋದಾದ್ರೆ, ಮೊದಲನೇದಾಗಿ ಡೇಟಾಬೇಸ್ ಸಿಗೋ ರೀತಿ UIDAI ಅಲ್ಲಿ ಆಧಾರ್ ಸೆಂಟರ್ ಆಧಾರ್ ಅಸೋಸಿಯೇಷನ್ಸ್, ಮತ್ತೆ ಇನ್ಶೂರೆನ್ಸ್ ಕಂಪನೀಸ್, ಇನ್ಶೂರರ್ಸ್, ಬ್ರೋಕರ್ಸ್, ಮತ್ತೆ ರೆಪಾಸಿಟರೀಸ್, ಇವನ್ ಅಡ್ವೈಸರ್ಸ್, ಇಂಟರ್ಮೀಡಿಯೇಟ್ಸ್ ಎಲ್ಲರೂ ಎಲ್ಲರೂ ಈ ಭೀಮಾ ಸುಗಮ್ ನ ಆಕ್ಸೆಸ್ ಮಾಡಬಹುದು. ಇಟ್ಸ್ ಒಂದು ಹೊಸ ಸಿಸ್ಟಮ್. ಸೊ ಇದೇ ರೀತಿ ನಿಮ್ಗೆ ನ್ಯೂ ಅಪ್ಡೇಟ್ಸ್, ಹೊಸ ವಿಷಯಗಳು ಸಿಗ್ತಾ ಇರಬೇಕಾದ್ರೆ ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಹೊಸಬರಾದ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಈ ವಿಷಯದ ಬಗ್ಗೆ ಕಮೆಂಟ್ ಮಾಡಿ. ಸೊ ಭೀಮಾ ಸುಗಮ್ ಹೇಗಾಗ್ಬೋದು, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಅದನ್ನು ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರು ಶೇರ್ ಮಾಡಿ.